ಅಧ್ಯಕ್ಷರೇ, ಶೀತಲಗೊಂಡ ಶಾಲಾ ಕೊಠಡಿಗಳು ಮತ್ತು ಬಿದ್ದಂಥ ಶಾಲಾಗಳ ಕೊಠಡಿಗಳ ನಿರ್ಮಾಣ ವಿಚಾರವಾಗಿ ನಾನು ಪ್ರಶ್ನೆಯನ್ನು ಮಾನ್ಯ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವರಿಗೆ ಗಮನವನ್ನು ಸೆರೆದಿದೆ. ಓಕೆ, ಭಾಳಷ್ಟು ವಿಸ್ತಾರವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಮೂರ್ನಾಲ್ಕು ಹಂತದಲ್ಲಿ ಶೌಚಾಲಯ ಏನು ಪರಿಸ್ಥಿತಿ ಆಗ್ತಾ ಇದೆ, ತಡೆಗೋಡೆ ಏನು ಪರಿಸ್ಥಿತಿ ಆಗ್ತಾ ಇದೆ ಮತ್ತು ಶಾಲಾ ಕೊಠಡಿಗಳ ಬಗ್ಗೆ, ಅನುದಾನದ ಲಭ್ಯ ಮತ್ತು ಅಲಭ್ಯದ ಬಗ್ಗೆ ಅವರು ಇಲ್ಲಿ ವಿವರಿಸಿದ್ದಾರೆ. ನಂದೊಂದು ವಿನಂತಿ, ಯಾಕಂದರೆ ಶಾಲೆಗಳಂತಂದರೆ ರಾಷ್ಟ್ರ ನಿರ್ಮಾಣದ ಕೆಲಸ ಬಹಳ ಪ್ರಥಮ ಪ್ರಾತಿನಿಧ್ಯ, ಅದಕ್ಕೆ ಕೊಡಲೇಬೇಕು. ಇವತ್ತು ನರೇಗಾದಲ್ಲಿ ಅಡುಗೆ ಮನೆ ತೊಗೋಬೋದು, ತಡೆಗೋಡೆ ತೊಗೋಬೋದು, ಆಮೇಲೆ ಶೌಚಾಲಯ ತೊಗೊಳ್ಬೋದು, ಆದರೆ ಕೊಠಡಿಗಳನ್ನು ತೊಗೊಳ್ಳಿಕ್ಕೆ ಓಕೆ ಅದರಲ್ಲಿ ಅನುಕೂಲ ಇಲ್ಲ. ಹಾಗಾಗಿ ನಮ್ಮ ಪಂಚಾಯತ್ ರಾಜ್ ಸಚಿವರು ಕೂಡ ಇಲ್ಲೇ ಇದ್ದಾರೆ. ಶಿಕ್ಷಣ ಸಚಿವರು, ಪಂಚಾಯತ್ ರಾಜ್ ಸಚಿವರು ಕೂತ್ಕೊಂಡು ಕೇಂದ್ರ ಸರ್ಕಾರವನ್ನು ಮನವೊಲಿಸಿ ಶಾಲಾ ಕೊಠಡಿ ನಿರ್ಮಾಣಕ್ಕೂ ಕೂಡ ನರೇಗಾದಲ್ಲಿ ಅಳವಡಿಸ್ಕೊಂಡ್ರೆ ಬಹುಶಃ ಈ ಸಮಸ್ಯೆಗೆ ಪರಿಹಾರ ಸಿಗ್ತದೆ. 5 ವರ್ಷದಲ್ಲಿ 30, 40, 50 ಶಾಲಾ ಕೊಠಡಿಗಳನ್ನು ಕೊಟ್ಟರೆ ಅಷ್ಟೊಳಗಷ್ಟು ಬಿದ್ದೆ ಹೋಗಿರ್ತಾವ. ಸೊ ಎಲ್ಲ ಏನು 175-200 ಶಾಲಾಗಳ ಕೊಠಡಿಗಳ ಕೊರತೆ, ಇದು ನಿರಂತರವಾಗಿ ಹಿಂಗೆ ಮುಂದುವರಿಲಿದೆ. ಹಾಗಾಗಿ ಇದಕ್ಕೇನಾದರೂ ಒಂದು ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರಕ್ಕೆ ಗಮನಕ್ಕೆ ತಂದು ನರೇಗಾದಲ್ಲಿ ಶಾಲಾ ಕೊಠಡಿಗಳನ್ನು ನಿರ್ಮಾಣ ಮಾಡಲಿಕ್ಕೂ ಕೂಡ ಅವರು ಪ್ರಸ್ತಾವನೆ ಸಲ್ಲಿಸಿ ಅದನ್ನು ತರಬೇಕಂತ ತಮ್ಮ ಮೂಲಕ ಅವರಲ್ಲಿ ವಿನಂತಿಸ್ತೇನೆ. ಮಾನ್ಯ ಸಭಾಧ್ಯಕ್ಷ, ಇದು ಶಾಲೆಗಳು ಕೂಡ ಪ್ರಾರಂಭ ಆಗಿ ಸಾಕಷ್ಟು ದುರಸ್ಥಿತಿಯಲ್ಲಿರ್ತಕ್ಕಂಥ ಕೊಠಡಿಗಳು ಸಾಕಷ್ಟು ಇದ್ದಾವೆ. ನಾನು ಎಲ್ಲ ಸದಸ್ಯರಿಗೂ ಕೂಡ ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಶಾಲೆಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಇವಾಗ ಬಜೆಟಲ್ಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಸ್ವಲ್ಪ ಅಲೋಕೇಶನ್ ಕೊಟ್ಟಿದ್ದಾರೆ. ನಾನು ಸದಸ್ಯರುಗಳ ಜೊತೆಗೆ ಚರ್ಚೆ ಮಾಡಿ ಭಾಳ ಅಧಿಕಾರಿ ವರ್ಗದವ್ರಿಗೂ ಹೇಳಿದ್ದೀವಿ ನಾವು, ಎಲ್ಲಿ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಶಾಲೆಗಳ ದುರಸ್ಥಿತಿಯನ್ನು ಹಂತ ಹಂತವಾಗಿ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಕ್ಕಂಥದ್ದು. ಮತ್ತು ಅವರು ಕೂಡ ಏನು ಹೇಳಿದ್ದಾರೆ, ಬೇರೆ ಬೇರೆ ಹೆಡ್ಸಲ್ಲೂ ನಾವು ತೊಗೊಳ್ಬೇಕಾಗ್ತದೆ, ನನಗೆ ಸಹಕಾರ ಬೇಕಾಗ್ತದೆ, ನರೇಗಾ ಇರ್ಬೋದು ಬೇರೆ ಬೇರೆದರಲ್ಲಿ, ಅದರಲ್ಲೂ ಅಷ್ಟೇ ನಾನು ಯಾವುದು ಅವಶ್ಯಕತೆ ಇರತಕ್ಕಂಥ ಶಾಲೆಗಳಿಗೆ, ಅದಕ್ಕೆ ಏನೇನು ಶಿಥಿಲಗೊಂಡಿರ್ತಕ್ಕಂಥ ಶಾಲೆಗಳಿಗೆ ಅನುದಾನವನ್ನು ಸದಸ್ಯರುಗಳ ಜೊತೆಗೆ ಮಾತಾಡಿ ಆದಷ್ಟು ಬೇಗ ನಾನು ದರ್ಶನ ಮಾಡಿಕೊಡ್ತೇನೆ.